ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಹೆಚ್ಚಿನ ಎಲ್ಲ ವಿಶೇಷವಾಗಿರುವಂಥ ದಿವಸಗಳಲ್ಲಿ ನಾವು ಒಂದೊಂದು ವಿಶೇಷವಾಗಿರುವಂಥ ತಿನಿಸುಗಳನ್ನು ಮಾಡಲಿಕ್ಕುಂಟು. ಹಾಗೆ ರಾಮನವಮಿ ಬಂದಾಗ ನಾವೆಂತೆಲ್ಲ ಮಾಡ್ತೇವೆ ಮನೆಯಲ್ಲಿ, ಹಾಗೆ ನಮ್ಮಲ್ಲಿ ರಾಮನವಮಿಗೆ ಪಾನಕ ಮತ್ತು ಕೋಸಂಬರಿ ಇತ್ಯಾದಿಗಳನ್ನು ಮಾಡುವಂಥ ಕ್ರಮ ಉಂಟು. ಹಾಗೆ ಅದನ್ನು ಹೇಗೆ ಮಾಡೋದು ಅಂತೇಳಿ ನಾವು ಇವತ್ತು ನೋಡಲಿಕ್ಕಿದ್ದೇವೆ. ಅಂದರೆ ಈ ವಿಶೇಷವಾಗಿರುವಂಥ ಹಬ್ಬಗಳಲ್ಲಿ ಈ ತಿನಿಸುಗಳಿಗೆ ಆದ್ಯತೆ ಅಂತ ಹೇಳುವಂಥದ್ದು. ಅದೇ ರೀತಿಯಲ್ಲಿ ಈಗ ಬೇಸಿಗೆ ಕೂಡ, ಬೇಸಿಗೆಯಲ್ಲಿ ಇಂತಹ ಈ ಕೋಸಂಬರಿ ಎಲ್ಲ ತಿನ್ನುವಂಥದ್ದೆಲ್ಲ ತುಂಬ ಒಳ್ಳೆಯದು. ಹಾಗೆ ಅದನ್ನು ಮಾಡೋದು ಹೇಗೆ ಅಂತೇಳಿ ನೋಡುವ, ಬನ್ನಿ. ಪಾನಕ ಮಾಡೋದು ಅಂತೇಳಿ ದೊಡ್ಡ ಸಂಗತಿ ಅಲ್ಲ, ಪರಪ್ಪ ಅಂತೇಳಿ ಮಾಡಲಿಕ್ಕೆ ಆಗುವಂಥ ಕೆಲಸ. ಆದರೆ ಪಾನಕ ಮಾಡೋದರಲ್ಲಿ ಕೂಡ ಎರಡು ವಿಧಾನದಲ್ಲಿ ಮಾಡ್ತಾರೆ, ತಣ್ಣೀರಿನಲ್ಲಿ ಮಾಡ್ತಾರೆ, ನೀರು ಕುದಿಸಿ ತಣಿಸಿ ಕೂಡ ಮಾಡ್ತಾರೆ. ಮೊದಲಿಗೆ ಬೆಲ್ಲ ಕರಗಿಸಿ ಹೇಳು ಅಲ್ವಾ, ಅವರವರ ರುಚಿಗೆ ಬೇಕಾದಾಗೆ ಬೆಲ್ಲ ಹಾಕಿಕೊಳ್ಬೋದು. ಮತ್ತೊಂದು ಸಣ್ಣ ತುಂಡು ಶುಂಠಿ, ಈ ಶುಂಠಿ ಇದೆಲ್ಲ ಸ್ವಲ್ಪ ಹಾಕಿದ್ದುಂಟಲ್ಲ ಒಳ್ಳೆ ಗಮ್ ಅಂತೇಳಿ ಪರಿಮಳ, ಹಾಗೆ ಅದರ ರುಚಿ. ಸ್ವಲ್ಪ ಕಾಳುಮೆಣಸನ್ನು ಹುಡಿ ಮಾಡಿ ಸೇರಿಸಿಕೊಳ್ತೇನೆ. ಎಲ್ಲ ಬಗೆ ಹಾಕಿದ್ಮೇಲೆ ನೀರು ಎರೆದುಕೊಂಡು ಇದನ್ನು ಸ್ವಲ್ಪ ಕುದಿಸಿ, ಬೆಲ್ಲ ಕರಗಲಿಕ್ಕೂ ಆಯಿತು, ಆ ಶುಂಠಿ ಅದು ಇದೆಲ್ಲ ಉಂಟಲ್ಲ ಸರಿಯಾಗಿ ಅದರ ರಸ ಎಲ್ಲ ಬಿಟ್ಟು ಚಂದ ಕುದಿದು ಬರಲಿ. ಶೀತೆಲ್ಲ ಇರುವವರು ಮಾತ್ರ ಕುದಿಸಿಕೊಂಡ ಸಾಕು, ಇಲ್ಲಾದರೆ ಕುದಿಸಿ ತಣಿಸಿದ ನೀರಲ್ಲಿ ಮಾಡಿದರೂ ಆಗ್ತದೆ, ಇಲ್ಲಾದರೆ ಬರೀ ತಣ್ಣೀರಲ್ಲಿ ಬೇಕಾದರೂ ಮಾಡುವ. ನೋಡಿ ಸರಿಯಾಗಿ ಕುದಿಯಿತು, ಪಾನಕ ರೆಡಿ. ಕುಟ್ಟಿ ಹುಡಿ ಮಾಡಿಟ್ಟಂತಹ ಏಲಕ್ಕಿ ಸ್ವಲ್ಪ ಉಂಟು, ಅದನ್ನು ಈಗಲೇ ಸೇರಿಸಿಕೊಳ್ಳೋದು. ಹುಳಿ ರುಚಿಗೆ ಸ್ವಲ್ಪ ನಿಂಬೆ ಹುಳಿ. ಈಗ ಹಿಂಡಿಟ್ಟಂತಹ ಕಡಿ ಉಂಟು ಅಂತೇಳಿ, ಆದರೆ ಇದನ್ನು ಹಾಳು ಮಾಡಲಿಕ್ಕಿಲ್ಲ, ಇದನ್ನು ಸ್ವಲ್ಪ ಉಪ್ಪೆಲ್ಲ ಹಾಕಿ ಸಣ್ಣಕ್ಕೆ ಕೊಚ್ಚಿ ಎಲ್ಲ ಮಾಡಿ ಇಟ್ಟರೆ ಉಂಟಲ್ಲ ಉಪ್ಪು ಲಿಂಬೆ ಅಂತೇಳಿ ಮಾಡಲಿಕ್ಕಾಗ್ತದೆ. ಪಾನಕಲ್ಲ ಸರಿಯಾಗಿ ತಣದ ಮೇಲೆ ಕುಡಿಲಿಕ್ಕೆ ಅಂತೇಳಿ ಲೆಕ್ಕ. ಇದನ್ನೊಂದು ಚೆಂಬಿಗೆ ಸೋಸಿಡ್ತೇನೆ, ಮತ್ತು ಈ ಚೆಂಬನ್ನೇ ಒಂದು ನೀರಲ್ಲಿಟ್ಟು ತಣಿಸಬೇಕಾದ್ರೆ. ಶುಂಠಿ ಎಲ್ಲ ಸರಿ ರಸ ಬಿಟ್ಟಿದೆ, ಅದರ ಪರಿಮಳ ಎಲ್ಲ ಸರಿಯಾಗಿ ಬಿಟ್ಟು ಬರಬೇಕು. ಕೋಸಂಬರಿ ಮಾಡಲಿಕ್ಕೆ ಒಂದೆರಡು ಮುಳ್ಳು ಸೌತೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮುಳ್ಳು ಸೌತೆಯ ಸಿಪ್ಪೆ ಎಲ್ಲ ತೆಗೆದುಕೊಳ್ತಾ ಇದ್ದೇನೆ. ಸಿಪ್ಪೆ ತೆಗೆಯದೇ ಬೇಕಾದರೂ ಮಾಡಿಕೊಳ್ಬೋದು, ಹಾಗೆ ಮಾಡೋ ಕ್ರಮ ಕೂಡ ಉಂಟು. ಈ ರೀತಿಯಾಗಿ ಚಿಕ್ಕಕ್ಕೆ ಕೊಚ್ಚಿಕೊಂಡ್ರೆ ಆಯಿತು. ಹೀಗೆ ಒಳ್ಳೆ ಮುಳ್ಳು ಸೌತೆ ಎಲ್ಲ ಸಿಕ್ಕಿದ್ರುಂಟಲ್ಲ, ಹೀಗೆ ಕೊರೆದು ಇದನ್ನು ಹೀಗೆಯೇ ತಿನ್ನಲಿಕ್ಕೆ ಒಳ್ಳೆಯದಾಗುವುದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹೂವಿನಂತಹ ಕಾಯಿ ತುರಿ, ಅಂದರೆ ಸಣ್ಣ ಸಣ್ಣ ತುರಿ ಬೀಳ್ಬೇಕು. ಹೀಗೆ ಕೋಸಂಬರಿ ಮಾಡಲಿಕ್ಕೆ ಒಂದು ಗ್ಲಾಸಿನಷ್ಟು ಹೆಸರು ಬೇಳೆಯನ್ನು ನೆನೆಸಿಟ್ಟು ಒಂದು ಎರಡು ಗಂಟೆ ನೆನೆಸಿದರೆ ಕರೆಕ್ಟ್ ಆಗ್ತದೆ. ಇದು ಒಂದೆರಡು ಸಲ ತೊಳ್ಕೊಳ್ಳು. ಹೆಸರು ಬೇಳೆಯನ್ನೊಂದು ಜರಡಿಯಲ್ಲಿ ಹೀಗೆ ಸೋಸಿಕೊಳ್ಳೋದು, ಅದರಲ್ಲಿರುವ ನೀರೆಲ್ಲ ಸರಿಯಾಗಿ ಸೋಸಿ ಹೋಗಬೇಕು. ಯಾಕಂತ ಹೇಳಿದರೆ ಕೋಸಂಬರಿಯಲ್ಲಿ ಮುಳ್ಳು ಸೌತೆ ಹಾಕಿ ಆಗುವಾಗ ಅದು ಸ್ವಲ್ಪ ನೀರು ಬಿಡ್ತದೆ. ಎಲ್ಲ ಕೂಡ ಹಸಿಯೇ, ಯಾವುದು ಕೂಡ ಬೇಯಿಸ್ಲಿಕ್ಕಿಲ್ಲ. ಈ ಬೇಸಿಗೆಯಲ್ಲೆಲ್ಲ ಹೀಗಿರೋದು ಒಳ್ಳೆಯದು ಅಂತೇಳಿ ಲೆಕ್ಕ. ಈಗ ಇದಕ್ಕೆ ಕಾಯಿ ತುರಿ, ಹಾಗೆ ಇನ್ನೊಂದು ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿಕೊಳ್ಳು. ಚೆಂದ ಬೇರಿಸಿಕೊಳ್ಬೇಕೀಗ. ಇದಕ್ಕೆ ಮತ್ತೆ ಕ್ಯಾರೆಟ್ ಎಲ್ಲ ಹಾಕಲಿಕ್ಕಿಲ್ಲ, ಹೀಗೆ ಹೆಸರು ಬೇಳೆ ಮುಳ್ಳು ಸೌತೆ ಕಾಯಿ ತುರಿ. ಹುಳಿ ರುಚಿಗೆ ಸ್ವಲ್ಪ ನಿಂಬೆ ಹುಳಿ ಹಿಂಡ್ಲಿಕ್ಕೆ ಉಂಟು, ಕೊನೆಯಲ್ಲಿ ಹಿಂಡಿದರೆ ಸಾಕು. ಮತ್ತೊಂದು ಒಗ್ಗರಣೆ ಬೇಕು ಅಂತೇಳಿ ಆದರೆ ಹಾಕಿಕೊಳ್ಬೋದು. ಪಾನಕಲ್ಲ ಸರಿಯಾಗಿ ತಣಿದು ರೆಡಿಯಾಗಿದೆ, ಹಾಗೆ ಕೋಸಂಬರಿ ಕೂಡ. ಕಾಳುಮೆಣಸು
ಸ್ವಲ್ಪ ಖಾರ ಉಂಟು ಅಂತೇಳಿ ಆದರೂ ಸಹ ಬಾಯಿಗೆ ಖಾರ ಆಗ್ಬೋದು, ಆದರೆ ಹೊಟ್ಟೆಗೆ ತಂಪಿ. ಹಾಗೆ ಈ ರಾಮನವಮಿಗೆ ಎಲ್ಲರೂ ಕೂಡ ಹೀಗೆ ಕೋಸಂಬರಿ ಮತ್ತು ಪಾನಕ ಮಾಡಿ ಒಳ್ಳೆಯದಾಗ್ತದೆ.